ಲಗ್ನ ಯಾಕಂದ್ರೆ ಸರ್ವರು ಕೂಡಿ ಮಾಡತಕ್ಕಂತ ಲಗ್ನ. ಇವತ್ತು ಒಬ್ಬ ಗುರು ಅಂದ್ರೆ ಗಂಡ ಇದ್ದಾಗೆ, ಶಿಷ್ಯ ಅಂದ್ರೆ ಒಂದು ಏನ್ ಇದ್ದಾಗೆ. ಇವತ್ತು ಕೇಳಿದ್ರೆ ನೀವು ವರದಕ್ಷಿಣೆ ಪ್ರದಕ್ಷಿಣೆ ಕೇಳಿದ್ರು ಮಗ ಲಗ್ನ ಮಾಡ್ಬೇಕಲ್ಲ ಅನ್ನೋದಿರ್ತಾರ. ನಮ್ಮ ಗೌರಿದೆ ಅಂತಪ್ಪ ನೋಡಿ ಏನ್ ಕೊಡ್ತಾರ ಏನಿಲ್ಲ ಕೇಳ ಅವರು ಅಂತಾರ. ನಮ್ ಗೊತ್ತಿಲ್ಲ, ಅದಕ್ಕೆ ಹೇಳ್ತೀವಿ ಎಲ್ಲರೂ ಕೂಡಿ ಆದಷ್ಟು ಹೆಂಗ ಮಾಡ್ಬೇಕು ಅಂದ್ರೆ ಮಾಡಿದರೆ ಹೌದೌದಿಂದಿರಬೇಕು. ಮಾಡಿದರೆ ಲಿಂಗ ಮೆಚ್ಚಿ ಹೌದೌದಂದಿರಬೇಕಂತ ಮಹಾತ್ಮರವರ ಪಟ್ಟಾಧಿಕಾರ. ಮಾಡಿದರೆ ನಮ್ಗೆ ಅಡಂಬರ ಬೇಕಾಗಿಲ್ಲ. ನಾ ಅಡಂಬರ ಸ್ವಾಮಿನಲ್ಲ, ಅಡಂಬರ ಮಾಡೋಂತ ಹೇಳೋನಲ್ಲ. ಬಂದವರಿಗೆ ಹೋದವರು ಇಂಥದ್ದನ್ನ ನಾವು ನೋಡಿಲ್ಲ, ಇಷ್ಟೇ, ಮತ್ತೊಂದು ಏನಿಲ್ಲ. ನೀವು ಆಯ್ತು ಅಂತಾರೆ ಹೆಲಿಕಾಪ್ಟರ್ ತಗೊಂಬರಿ ಅಂತಕ್ಕಂಥವ್ರಲ್ಲ. ಏನಪ್ಪ ಶಿಸ್ತಾಗಿ ವ್ಯವಸ್ಥೆ ಚಲೋತ್ನ ಕಾರ್ಯಕ್ರಮ ಮಾಡಬೇಕು. ಬಂದಂಥ ಸ್ವಾಮಿಗಳು ತೃಪ್ತಿಯಾಗಿ ಹೋಗಿರ್ಬೇಕು, ಬಂದಂಥ ಭಕ್ತರು ತೃಪ್ತಿಯಾಗಿ ಹೋಗಿರ್ಬೇಕು. ಇಂಥದ್ದೆಲ್ಲ ಎಲ್ಲಿ ಮಾಡಿಲ್ಲ, ಯಾರಿಂದ ಮಾಡೋಕ್ಕಾಗಿಲ್ಲ, ಇನ್ನು ಮುಂದೆ ಆಗೋದಿಲ್ಲ ಅಂತಕ್ಕಂಥ ಭಾವನೆ ಸರ್ವ ಸದ್ಭಕ್ತರು ಮಾಡಿ ತೋರಿಸಿದ. ಇವತ್ತು ನೀವು ಪಟ್ಟಾಧಿಕಾರ ಮಾಡೋದಕ್ಕೆ ಸ್ವಾರ್ಥಕತೆ ಆಗ್ತದ, ಅದು ನಿಮಗೆ ಸರ್ತದ ಹೊರತಾಗಿ ನಮಗಲ್ಲ. ಅದು ನಿಮ್ಮ ಕೈಯಲ್ಲ ಕೆಲಸ, ನಿಮ್ಮ ಕೈಯಲ್ಲಿ ಕೊಟ್ಟೀವಿ. ಆ ಕೂಸನ್ನ ಗಳಿಸೋದು ಬಿಡೋದು ನಿಮ್ಮ ಕೈಯಾಗ. ಎಲ್ಲರೂ ಕೂಡಿ ಅದನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ. ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮ ಒಂದೇ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಇನ್ನು ಮುಂದೆ ಭಾಳ ನಮ್ಮ ಕಾರ್ಯಕ್ರಮ ನಾವು ಬೆಳವಣಿಗೆ ಮುಂದ ಬಹಳ ಕಾರ್ಯಕ್ರಮವರು ತಮ್ಮ ಅನುಭವದ ಅಮೃತ ಹೇಳ್ತಾ ಇದ್ದಾರೆ. ಆ ಒಂದು ನಾಲ್ಕು ಮಾತು ಕೇಳಿ ಎಲ್ಲರೂ ಪ್ರಸಾದ ಹೋಗಿ ಎಲ್ಲರೂ ಕಂಕಣಬದ್ಧವಾಗಿ ಇಂದ್ರಿಗೆ ವೀರ ಕಂಕಣವನ್ನ ಕಟ್ತಾ ಇದ್ರು. ಹಾಗೆ ಯಾರಿಗೆ ಯಾರ ಕಂಕಣವನ್ನ ಕಟ್ತಾ ಇದ್ದೀವಿ, ಆ ಕಂಕಣವನ್ನು ಕಟ್ಟಿ ಎಂದು ವೀರಭದ್ರರಾಗಿ ಸೇವೆಯನ್ನ ಮಾಡ್ತೀನಿ ಅಂತ ಇಲ್ಲಿ ಪ್ರಮಾಣ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿ ಪ್ರಸಾದ ಮಾಡಿ ಹೋಗ್ರಿ. ನಿಮ್ಮೆಲ್ಲರಿಗೂ ಭಗವಂತ ಮೊದಲು ಮಳೆಯನ್ನು ಕೊಡಲಿ, ಬೆಳೆಯನ್ನು ಕೊಡಲಿ, ಎರಡು ಪಟ್ಟು ಪ್ರಸಾದ ನಾವೆಲ್ಲರೂ ಮಾಡಿ ಆಮೇಲೆ